ಎಲ್ರಿಗೂ ನಮಸ್ಕಾರ. ಕರಾವಳಿ ಕರ್ನಾಟಕದ ಅಭಿಮತ ಟಿವಿಗೆ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಈ ವಾಹಿನಿಗೆ ಇದೀಗ 5ರ ಸಂಭ್ರಮ. ಈ ಸಂಭ್ರಮದಲ್ಲಿರುವಂತಹ ಅಭಿಮತ ವಾಹಿನಿಯು ಇದೀಗ ಕೇಂದ್ರ ಕಚೇರಿಯನ್ನ ಲೋಕಾರ್ಪಣೆ ಮಾಡುವ ಸಂಭ್ರಮದಲ್ಲಿದೆ. ಇದೇ ಸೆಪ್ಟೆಂಬರ್ 3ರಂದು ಎಯ್ಯಾಡಿ ಬೆಳೆಯಿರುವಂತಹ ಶರ್ಬತ್ ಕಟ್ಟೆಯ ಪಕ್ಕದಲ್ಲೇ ಇರುವಂತಹ ಶ್ರೀನಿ ಟವರ್ಸ್ನ 3ನೇ ಅಂತಸ್ತಿನಲ್ಲಿ ನಮ್ಮ ಅಭಿಮತ ಟಿವಿಯ ಸುಸಜ್ಜಿತವಾದ ನೂತನ ಕಚೇರಿ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. 5 ವರ್ಷವನ್ನ ಯಶಸ್ವಿಯಾಗಿ ಪೂರೈಸಿದಂತಹ ಅಭಿಮತ ಟಿವಿಯ ಮುಂದಿನ ದಿವಸಗಳಲ್ಲಿ ನಮ್ಮ ಜೊತೆ ಸಮರ್ಥ ಒಂದು ಮಾರ್ಗದರ್ಶಕರಾಗಿ ಮುಂದಾಳುವಾಗಿ ಕಲ್ಯಾಣ ಸದಾಶಿವ ಶೆಟ್ಟಿಯವರು ಇದ್ದುಕೊಂಡು ಅವರ ಜೊತೆ ಕೂಡಿಕೊಂಡು ನಾವು ಇನ್ನಷ್ಟು ಅಭಿಮತ ಟಿವಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸಮಾಜಮುಖಿಯಾದ ಚಿಂತನೆಗಳನ್ನ ಸಮಾಜಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಿಮ್ಮೆಲ್ಲರನ್ನ ಖುಷಿಪಡಿಸಬೇಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಸನ್ಮಾನ್ಯ ಯುಟಿ ಖಾದರ್ ಅವರು, ಜಾಗತಿಕ ಬಂಡರ ಸಂಘದ ಅಧ್ಯಕ್ಷರಾಗಿರುವಂತಹ ಐಕಡ ಹರೀಶ್ ಶೆಟ್ಟಿ ಅವರು, ಹಾಗೆ ಶಾಸಕರುಗಳಾದಂತಹ ವೇದವ್ಯಾಸ್ ಕಾಮತ್ ಅವರು, ಮಾನತ್ ಕೋಟ್ಯಾನ್ ಅವರು, ರಾಜೇಶ್ ನಾಯ್ ಕುಳಿಪಾಡಿ ಅವರು, ಹಾಗೆ ಅಶೋಕ್ ರೈ ಅವರು, ಹಾಗೆ ಅದರ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಶಕುಂತಲಾ ಶೆಟ್ಟಿ ಅವರು, ಮಾಜಿ ಸಚಿವರಾಗಿರುವಂತಹ ರಮಾನಾಥ ರೈ ಅವರು, ಮಾತೃ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಕಾವು ಹೇಮನಾಥ ಶೆಟ್ಟಿ ಅವರು, ಹಾಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನ ಸ್ಥಾಪಕಾಧ್ಯಕ್ಷರಾಗಿರ್ತಕ್ಕಂತಹ ಸತೀಶ್ ಶೆಟ್ಟಿ ಪಟ್ಲ ಅವರು, ಹೀಗೆ ಇವರ ಜೊತೆಗೆ ಗಣ್ಯಾತಿ ಗಣ್ಯರ ದಿಂಡೆ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದೆ. ಹಾಗಾಗಿ ನೀವು ಕೂಡ ಎಲ್ಲರೂ ಇದೇ ಆಮಂತ್ರಣ ಎಂದು ತಿಳಿದುಕೊಂಡು ಸೆಪ್ಟೆಂಬರ್ 3ರಂದು ನಡೆಯಲಿರುವಂತಹ ಎಯ್ಯಾಡಿ ಶರ್ಬತ್ ಕಟ್ಟೆ ಬಳಿ ಇರುವಂತಹ ಶ್ರೀನಿ ಟವರ್ಸ್ನ 3ನೇ ಅಂತಸ್ತಿನಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಂತಹ ಅಭಿಮತ ಟಿವಿಯ ಕೇಂದ್ರ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ, ಮಾತ್ರವಲ್ಲದೆ 5 ವರ್ಷದ ಸಂಭ್ರಮದಲ್ಲಿರುವಂತಹ ಅಭಿಮತ ಟಿವಿಯನ್ನ ಟಿವಿ ಇದೀಗ 6ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದೆ. ಸಮರ್ಥ ಒಂದು ಇದರ ಮುಂದಾಳತ್ವವನ್ನ ಕನ್ಯಾನ ಸದಾಶಿವ ಶೆಟ್ಟಿ ಅವರು ವಹಿಸಿಕೊಂಡು ನಾವೆಲ್ಲರೂ ಅಭಿಮತ ಟಿವಿಯ ತಂಡ ಅವರ ಜೊತೆಗೆ ಇದ್ದುಕೊಂಡು ಇನ್ನಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನ ನಿಮ್ಮ ಮುಂದೆ ತರಲಿಕ್ಕಿದ್ದೇವೆ. ಅಕ್ಟೋಬರ್ 1ರಿಂದ ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳ ಪ್ರತಿಯೊಂದು ಮನೆಯಲ್ಲಿರುವಂತಹ ಕೇಬಲ್ ವಾಹಿನಿಗಳಲ್ಲಿ ನಮ್ಮ ಅಭಿಮತ ಟಿವಿ, ನಮ್ಮ ನಿಮ್ಮೆಲ್ಲರ ಅಭಿಮತ ಟಿವಿ ಪ್ರತಿ ಮನೆ ಮನಗಳನ್ನ ತಲುಪಲಿಕ್ಕಿದೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಸದಾ ನಮ್ಮ ಮೇಲೆ ಇರಲಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಬೇಕು ಅಂತ ಕೇಳಿಕೊಳ್ತಾ ವಂದನೆಗಳು.